ಮಾರ್ನಿಂಗ್ ಮಕ್ಕಳೇ, ವರ್ಗ ಮೂರು ವಿಷಯ ಕನ್ನಡ ಹಾಗೂ ಭಾಗ ಒಂದು ನೋಡ್ರಿ. ನೀವು ದಿನಾಲು ಶಾಲೆ ಬಿಟ್ಟ ತಕ್ಷಣ ಮನೆಗೆ ಹೋಗ್ತೀರಿ, ಹೌದಾ? ಮನೆಗೆ ಹೋದ ತಕ್ಷಣ ಏನು ಮಾಡ್ತೀರಿ? ಮೊದಲಿಗೆ ಕೈಕಾಲು ಮುಖ ತೊಳೆದು ತಿಂಡಿ ಅದು ಏನಾದರೂ ತಿಂದು ಆನಂತರ ಅಭ್ಯಾಸ ಮಾಡ್ತೀರಿ. ಅಭ್ಯಾಸ ಆದ ನಂತರ ಏನು ಮಾಡ್ತೀರಪ್ಪ? ಅಭ್ಯಾಸ ಆದ ನಂತರ ಆಟವನ್ನು ಆಡ್ತೀರಿ, ಹೌದಾ? ಆಟ ಆಡೋದ್ರಿಂದ ನಮ್ಗೇನು ಸಿಗುತ್ತೆಪ್ಪ ಅಂತಂದ್ರೆ ಖುಷಿ ಸಿಗ್ತೈತಿ, ಹೌದಾ? ಮನೋರಂಜನೆ ಸಿಗ್ತೈತಿ, ಆಮೇಲೆ ನಮ್ಮ ದೇಹಕ್ಕೆ ವ್ಯಾಯಾಮ ಕೂಡ ಆಗ್ತದೆ, ಹೌದಾ? ಆಟದಲ್ಲಿ ನಾವು ಸಾಕಷ್ಟು ಪ್ರಕಾರ ಆಟ ಆಡ್ತೀವಿ, ಹೌದಾ? ಸಾಕಷ್ಟು ಪ್ರಕಾರ ಅಂತಂದ್ರೆಪ್ಪ ಆಟದಲ್ಲಿ ಎಷ್ಟು ಪ್ರಕಾರ ಅಂದಪ್ಪ? ಎರಡು ಪ್ರಕಾರ, ಒಂದು ಒಳಾಂಗಣ ಆಟ ಮತ್ತು ಒಂದು ಹೊರಾಂಗಣ ಆಟ. ಒಳಾಂಗಣ ಆಟ ಅಂದ್ರೆ ಒಳಗೆ ನಾಲ್ಕು ಗೋಡೆಯ ಮಧ್ಯೆ ಕುಳಿತು ಆಟ ಆಡುವಂಥ ಏನ್ತೀವಿ ನಾವು ಒಳಾಂಗಣ ಆಟ. ಹೊರಾಂಗಣ ಆಟ ಅಂತಂದ್ರೆ ಮೈದಾನ ಪ್ರದೇಶದಲ್ಲಿ ಬಯಲು ಪ್ರದೇಶದಲ್ಲಿ ಆಡುವಂಥ ಆಟಗಳನ್ನು ನಾವು ಏನು ಹೇಳ್ತೇವಪ್ಪ? ಹೊರಾಂಗಣ ಆಟಗಳು ಅಂತ ಹೇಳ್ತೀವಿ. ಇಲ್ಲಿ ಒಂದು ಪಾಠ ಇದೆಪ್ಪ, ಪಾಠ 15, ಆಡೋನಬ ಅಂದರೆ ಅದು ಹೊರಾಂಗಣ ಆಟ. ಯಾವ್ದಪ್ಪ ಆಡೋನಬ ಒಂದು ಪಾಠ ಇದೆ, ಪಾಠ 15. ಇವತ್ತು ಈ ಪಾಠವನ್ನು ನಾವು ಅಭ್ಯಾಸ ಮಾಡೋಣ. ಪಾಠ 15, ಆಡೋನಬ. ಕೆಲವೊಂದು ಆಟಗಳ್ಗೆ ಏನಿರ್ತಪ್ಪ ನಿಯಮ ಇರ್ತಾವ, ಹೌದಾ? ಆ ನಿಯಮದ ಪ್ರಕಾರ ನಾವು ಆಟವನ್ನ ಆಡ್ಬೇಕಾಗತ್ತೆ, ಹೌದಾ? ಇಲ್ಲಿ ಪಾಠ 15 ನೋಡ್ರಿ, ಪೇಜ್ ನಂಬರ್ 103. ನೀವು ಕೂಡ ಏನ್ ಮಾಡ್ಕು, ಆ ಪೇಜ್ ನಂಬರ್ ತೆಗೀರಿ, ನಾನು ಆ ಪಾಠವನ್ನ ಓದ್ತಾ ಹೋಗ್ತೀನಿ, ಆಮೇಲೆ ಆ ನಂತರ ಅದರ ವಿವರಣೆಯನ್ನು ಕೂಡ ಮಾಡ್ತೀನಿ ನೋಡ್ರಿ. ಪಾಠ 15, ಆಡೋನವ. ಕಿಶೋರ ಜೋರಾಗಿ ಅಳುವ ಸದ್ದಿಗೆ ಅವನ ಅಜ್ಜ ಕರೆಗೆ ಬಂದರು. ಅಳಲು ಕಾರಣ ಏನೆಂದು ಕೇಳಿದಾಗ ಪ್ರಮೇಳಕ್ಕ ತನ್ನನ್ನು ಆಟಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಎಂದು ದೂರಿದನು ಅಜ್ಜ. ಪ್ರಮೇಳ ತಮ್ಮನನ್ನು ಕರೆದುಕೊಂಡು ಆಡಬಾರದೇಕೆ? ಪ್ರಮೇಳ ಅಜ್ಜ, ನಾನು ಕುಂಟೆ ಬಿಲ್ಲೆ ಆಡುವುದು. ಆಡೋಕೆ ಪದ್ಮ ಬರುತ್ತಾಳೆ, ಕಿಶೋರನಿಗೆ ಕುಂಟೆ ಬಿಲ್ಲೆ ಆಡಲು ಬರುವುದಿಲ್ಲ, ನಾನು ಹೇಗೆ ಅವನನ್ನು ಆಟಕ್ಕೆ ಸೇರಿಸಿಕೊಳ್ಳಲಿ? ಅಜ್ಜ, ಕಿಶೋರನ ಜೊತೆ ಆಡುವವರು ಯಾರೂ ಇಲ್ಲ, ಅವನಿಗೆ ನಾನು ಆಟ ಹೇಳಿಕೊಡುವೆ. ಕಿಶೋರ ಕುಣಿದು ಕುಪ್ಪಳಿಸಿ, ಓ ಅಜ್ಜ ಆಟ ಹೇಳಿಕೊಡ್ತಾರೆ, ಕುಂಟೆ ಬಿಲ್ಲೆ ಆಟ ಅಂದರೆ ನನಗೆ ತುಂಬ ಇಷ್ಟ. ಅಜ್ಜ ನೋಡು, ಆಟಕ್ಕೆ ಬಿಲ್ಲೆ ಸಿದ್ಧ ಮಾಡ್ಕೊಂಡಿದ್ದೀನಿ. ಪ್ರಮೇಳ ಕಿಶೋರ, ಬಿಲ್ಲೆ ನಯವಾಗಿ ದುಂಡಾಗಿರಬೇಕು, ಇಲ್ಲವಾದರೆ ಕಾಲಿನಿಂದ ತಳ್ಳುವಾಗ ಗಾಯವಾಗುತ್ತೆ, ಆಟ ಆಡುವಾಗ ಅವಸರ ಮಾಡಬಾರದು. ಅಜ್ಜ ಕಿಶೋರ, ಅಕ್ಕ ಹೇಳಿದ್ದು ಸರಿ, ಅವಳ ಸೂಚನೆಯನ್ನು ಪಾಲಿಸಬೇಕು, ಆಯ್ತಾ? ಅಜ್ಜ ಕಿಶೋರ, ಕಿಶೋರ ಆಯಿತು, ಆದರೆ ಸೂಚನೆ ಅಂದರೆ ಏನು? ಅಜ್ಜ ಸೂಚನೆ ಅಂದರೆ ಏನನ್ನು ಮಾಡಬೇಕು, ಹೇಗೆ ಮಾಡಬೇಕು, ಏನನ್ನು ಮಾಡಬಾರದು ಅನ್ನುವ ಹೇಳಿಕೆಗಳು. ಈಗ ಹೇಳು, ಸೂಚನೆಗಳನ್ನು ಸರಿಯಾಗಿ ಪಾಲಿಸುತ್ತೀಯಲ್ಲವೇ? ಕಿಶೋರ ಆಯಿತು ಅಜ್ಜ, ಈಗ ಕುಂಟೆ ಬಿಲ್ಲೆ ಅಂಕನ ಬರೆಯೋಣವೇ? ಅಜ್ಜ ಓಹೋ, ಕಿಶೋರನಿಗೆ ಎಷ್ಟು ಆತುರ, ಆಗಲಿ ಗಮನವಿಟ್ಟು ಕೇಳು. ಮೊದಲು ನೆಲದ ಮೇಲೆ ಎಡಬಲಕ್ಕೆ ಹೊಂದಿಕೊಂಡಂತೆ ತಲಾ 4 ಚೌಕಗಳು ಬರುವಂತೆ 8 ಚೌಕಗಳನ್ನು ಬರೆ. 2 ಸಾಲಿನ ಕೊನೆಯ 2 ಚೌಕಗಳು ವಿಶ್ರಾಂತಿಗಾಗಿ ಇರುವ ಚೌಕಗಳು, ಇವುಗಳನ್ನು ಮೂಲೆಯಿಂದ ಮೂಲೆಗೆ ಬರೆದು ಗುರುತಿಸು. ಅಜ್ಜ ತಿಳಿಸಿದಂತೆ ಕಿಶೋರ ಖುಷಿಯಿಂದ ಅಂಕಣ ಬರೆಯಲು ತೊಡಗಿದ. ಪ್ರಮೀಳ ಅವನಿಗೆ ಸಹಾಯ ಮಾಡಿದರು. ಪ್ರಮೀಳ ಅಜ್ಜ, ನೀನು ಈ ಆಟ ಆಡಿರುವೆಯಾ? ಅಜ್ಜ ಓಹೋ, ನಾನು ಆಡಿದ್ದೆ. ನಮ್ಮ ಕಾಲದಲ್ಲಿ ಇನ್ನೂ ಎಷ್ಟೋ ಬೇರೆ ಬೇರೆ ಆಟಗಳಿದ್ದವು, ಕಲ್ಲೋ ಮಣ್ಣು, ಚಿನ್ನಿ ದಾಂಡು, ಓಟದ ಆಟ, ಮರಕೋತಿ ಆಟ ಮುಂತಾದ ಹೊರಾಂಗಣ ಆಟಗಳು, ಆನೆಕಲ್ಲು, ಚೌಕಾಬಾರ, ಉದ್ದಿನ ಮೂಟೆ ಮುಂತಾದ ಒಳಾಂಗಣ ಆಟಗಳು ಇದ್ದವು. ಸದ್ಯಕ್ಕೆ ಈಗ ಈ ಆಟ ಆಡೋಣ. ಕಿಶೋರ ಆಯಿತು, ಇನ್ನೊಮ್ಮೆ ಆ ಆಟವನ್ನು ಹೇಳಿಕೊಡು. ಈಗ ಕುಂಟೆ ಬಿಲ್ಲೆ ಅಂಕನ ಬರೆದಾಯಿತು, ಮುಂದೇನು ಮಾಡುವುದು? ನೋಡಿ ಇಲ್ಲಿ ತನಕ ಓದಿದ್ದೀನಿ ನಾನು, ನೆಕ್ಸ್ಟ್ ಮುಂದಿನ ಪೇಜ ಆಮೇಲೆ ಓದ್ತೀನಿ. ಈ ಸದ್ಯಕ್ಕಾಗಿ ಈ ಇಷ್ಟನ್ನ ನಾವು ಎಲ್ಲಿ ತನಕ ಓದಿದ್ದೀನಲ್ಲ ಅಷ್ಟನ್ನ ನಾನು ವಿವರಣೆ ಕೊಡ್ತೀನಿ ನೋಡಿ. ಇಲ್ಲೇ ಕಿಶೋರ್ ಅನ್ನಪ್ಪ ಹುಡುಗ ಏನ್ ಮಾಡ್ತಿರ್ತಾನಪ್ಪ, ಅಳದಿರ್ತಾನೆ. ಯಾಕೆ ಅಳ್ತಿರ್ತಾನಪ್ಪ ಅಂತಂದ್ರ, ಅವಳ ಅಕ್ಕ ಅವನಿಗೆ ಆಟಕ್ಕೆ ಸೇರಿಸ್ಕೊಳ್ತಾ ಇದ್ದ, ಹೌದಾ? ಅದಕ್ಕಾಗಿ ಅವನು ಜೋರಾಗಿ ಅಳ್ತಾ ಇದ್ದಾನೆ, ನನ್ನ ಆಟಕ್ಕೆ ಯಾಕೆ ಸೇರಿಸ್ಕೋವಲ್ಲಿ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ, ಕಿಶೋರ ಅಳ್ತಾ ಇದ್ದಾನೆ, ಹೌದಾ? ಅವ ಪ್ರಮೀಳ ಏನ್ ಮಾಡ್ತಿರ್ತಾಳಪ್ಪ, ಅವನಿಗೆ ಆಟ ಬರೋದಿಲ್ಲ, ಅದಕ್ಕಾಗಿ ಅವನಿಗೆ ಏನ್ ಮಾಡ್ತಿರ್ತಾಳ, ತನ್ನ ಗೆಳತಿಗಾಗಿ ದಾರಿ ಮಾಡ್ತಿರ್ತಾಳ, ಹೌದಾ? ನೋಡ್ರಿ ಕಿಶೋರ ಅಜ್ಜ, ಕಿಶೋರ ಜೋರಾಗಿ ಅಳುವ ಸತ್ತಿಗೆ ಅವನ ಅಜ್ಜ ಹೊರಗೆ ಬಂದರು.
ಅವನು ಅಳೋದ ದನಿ ಕೇಳಿ ಏನ್ ಮಾಡ್ತಾರಪ್ಪ ಅವ್ರ ಅಜ್ಜ ಹೊರಗಡೆ ಬರ್ತಾರೆ. ಯಾಕೆ ಅಳಾಕಿಪ್ಪ ಅಂತ ಕೇಳ್ತಾರೆ. ಯಾಕೆ ಅಳಾಕ ಏನ್ ಕಾರಣ, ಯಾಕೆ ಅಳಾಕತ್ತಿದ್ದಿ ಅಂತೇಳಿ ಕೇಳ್ತಾರೆ. ಯಾರಿಗೆ, ಕಿಶೋರನಿಗೆ ಕೇಳ್ತಾರೆ. ಆಗ ಹೇಳ್ತಾನ, ನೋಡು ಅಕ್ಕ ಪ್ರಮೇಳಕ್ಕ ನಂಗೆ ಏನ್ ಮಾಡುವಳು, ನನ್ನ ಆಟಕ್ಕೆ ಸೇರಿಸ್ಕೊಳ್ತಿಲ್ಲ, ನಾನು ಆಟ ಆಡ್ತೀನಿ ಅಂದ್ರೆ ನನಗೂ ಸೇರಿಸ್ಕೊಳ್ತಾ ಇಲ್ಲ ಅಂತ ಅಕ್ಕಿ ಬಗ್ಗೆ ಏನ್ ಮಾಡ್ತಾನಪ್ಪ, ಆರೋಪ ಮಾಡ್ತಾನೆ. ದೂರ 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 ಹೇಳೋದನ್ನೇನಪ್ಪ ಆರೋಪ ಮಾಡೋದು, ಅಕ್ಕಿ ಬಗ್ಗೆ ಹೇಳೋದು. ಹೌದಾ? ಆಗ ಅಜ್ಜ ಹೇಳ್ತಾರೆ ನೋಡ್ರಿ, ಏನಂತ ಹೇಳ್ತಾರಪ್ಪ, ಪ್ರಮೇಳ ನೀನು ಕೂಡ ಏನ್ ಮಾಡವ ಅಂತಂದ್ರೆ ನಿನ್ನ ತಮ್ಮನ ಕರ್ಕೊಂಡು ಆಟ ಆಡು ಅಂತ ಹೇಳ್ತಾರೆ ನೋಡ್ರಿ. ಕರೆದುಕೊಂಡು ಆಡಬಾರದೈತಿ. ಆಗ ಪ್ರಮೇಳ ಹೇಳ್ತಾನ್ರಿ, ಅಜ್ಜ ನನಗೆ ಕುಂಟೆಬಲ್ಲೆ, ನಾನು ಯಾವ ಆಟ ಆಡತ್ತೀನಿ ಅಂದ್ರೆ ಕುಂಟೆಬಲ್ಲೆ ಆಡತ್ತೀನಿ. ಏನಂತ ಹೇಳ್ತಾಳಕ್ಕೆ, ಕುಂಟೆಬಲ್ಲೆ ಆಡತ್ತೀನಿ. ಆಡೋಕೆ ಏನ್ ಮಾಡದಪ್ಪ, ನನ್ನ ಜೊತೆ ಪದ್ಮ ಅನ್ನಕ್ಕಿ ಹುಡುಗಿ ಅಂದ್ರೆ ಆಕೆ ಗೆಳತಿ ಬರಾಕಲ್ಲ. ಆಡೋಕೆ ಪದ್ಮ ಬರ್ತಾಳೆ. ಕಿಶೋರನಿಗೆ ಕುಂಟೆಬಲ್ಲೆ ಆಡಲು ಬರುತ್ತಿಲ್ಲ, ಅವನಿಗೆ ಕುಂಟೆಬಲ್ಲೆ ಆಡಕ್ಕೆ ಬರುದಿಲ್ಲ. ಯಾವಾಗ ಆಟ ಆಡಿಲ್ಲ ನಾವು ಹೆಂಗೆ ಸೇರಿಸ್ಕೊಳ್ಳಿ ಅಂತ ಹೇಳ್ತಾಳ. ಆಗ ಅಜ್ಜ ಹೇಳ್ತಾರ ನೋಡ್ರಿ, ಅವನ ಜೊತೆ ಪಾಪ ಮನೆ ಹೋಗ ಯಾರು ಆಡೋಲ್ಲ, ನೀನ ಅವನ ಅಕ್ಕದಿ, ಆದ್ರೆ ಅವನ ಜೊತೆ ನೀನು ಅವನ ಜೋಡಿಯಾಗಿ ಆಟ ಆಡು ಅಂತ ಹೇಳ್ತಾಳ. ಅದಕ್ಕೆ ನಾ ಅವನಿಗೆ ನ್ಯಾಯ ಹೇಳ್ತೀನಿ, ಅವನ ಆಟ ಹೆಂಗೆ ಆಡೋದು ಅನ್ನೋದನ್ನ ನಾನು ಅವನಿಗೆ ಹೇಳ್ಕೊಡ್ತೀನಿ. ಅದಕ್ಕಾಗಿ ನೀ ಏನು ಮಾಡಪ್ಪ ಅಂತಂದ್ರೆ ಅವನ ಆಟಕ್ಕೆ ಸೇರಿಸ್ಕೋ ಅಂತ ಹೇಳ್ತಾರೆ. ನಾ ಅವಂಗ ಆಟ ಹೆಂಗೆ ಆಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಕಿಶೋರ ಏನಂತ ಏನು ಮಾಡ್ತಾನಪ್ಪ, ಕುಣಿದು ಕುಪ್ಪಳಿಸಿ ಖುಷಿಯಾಗಿ ಏನು ಮಾಡ್ತಾನಪ್ಪ, ಜಿಗಿದಾಡ ಚಲೋ ಮಾಡ್ತಾನ. ಆವಾಗ ಹೇಳ್ತಾನ ನೋಡಿ, ಅಜ್ಜ ಓ ಆಟ, ಓ ಅಜ್ಜ ಆಟ ಹೇಳ್ಕೊಡ್ತೀರಾ ನೋಡಿ, ನಾನು ಅಜ್ಜ ನೀನು ಹೇಳಿ ನನ್ನ ಆಟ ಹೇಳ್ಕೊಡ್ತೀನ, ಓ ಹೇಳ್ಕೊಡ್ತೀನ. ಕುಂಟೆ ಮೇಲೆ ಅಂದ್ರೆ ನನಗೂ ಕುಂಟಾಪಿಲ್ಲಿ ಆಟ ಆಡೋದು ಭಾಳ ಸೇರ್ತೈತಿ ಅಂತ ಹೇಳ್ತಾನ. ಆಗ ಏನು ಮಾಡ್ತಾನ, ನಾ ಈಗಾಗಲೇ ಏನು ಮಾಡಿದ್ದೀನಪ್ಪ ಆ ಕುಂಟೆಬಲ್ಲಿ ಆಟ ಆಡಕ್ಕೆ ಏನು ರೆಡಿ ಮಾಡ್ಕೊಂಡೇನಿ ಅಂತ ಹೇಳ್ತಾನವ, ಗೋಲಾದ ಗುಂಡಾಕಾದ ಕುಂಟೆಬಲ್ಲಿ ಏನು ಸಿದ್ಧ ಮಾಡ್ಕೊಂಡೇನಿ ಅಂತ ಹೇಳ್ತಾನೆ ನೋಡಿ. ಅಲ್ಲಿ ಚಪ್ಪಟ್ಟೆ ಅದು ಕಲ್ಲೊಂದು ಕಲ್ಲು ಇರ್ತೈತಿ, ಅದನ್ನು ನಾ ಏನು ಮಾಡೀನಿ ಸಿದ್ಧ ತಯಾರು ಮಾಡಿ ಇಟ್ಕೊಂಡೇನಿ ಈಗಾಗಲೇ ಅಂತ ಹೇಳ್ತಾನೆ. ಆಗ ಪ್ರಮೇಯ ಹೇಳ್ತಾನೆ, ಕಿಶೋರ ಅಲ್ಲಿ ಆ ಬಿಲ್ಲೆ ಹೇಗಿರ್ಬೇಕಪ್ಪ, ದುರ್ನಯವಾಗಿ ಅಂದರೆ ಅದರ ಮೈ ಮೇಲಿನ ಮೇಲ್ಮೈ ಏನಿರಬೇಕು, ಸಾಫ್ ಇರಬೇಕು, ಹುರುಬುರುಕಿರಬಾರ್ದು. ಆಗ ಸರಿಯಾಗಿರಲಿಲ್ಲ ಅಂತಂದ್ರೆ ಅದನ್ನು ನಾವು ತಳ್ಳುವಾಗ ನಮ್ಮ ಕಾಲಿಗೆ ಏನಾಗ್ತೈತಪ್ಪ, ಗಾಯ ಆಗ್ತೈತಿ ಅಂತ ಹೇಳ್ತಾರ ನೋಡ್ರಿ. ಅದು ಮತ್ತು ಆಟ ಆಡುವಾಗ ಅವಸರ ಮಾಡ್ಬೋದು, ಗಡಿಬಿಡಿ ಮಾಡಬಾರ್ದು. ಬಡ ಬಡ ಆಡುವಾಗ ಏನಾಗ್ತೈತಪ್ಪ, ಗಾಯ ಆಗ್ಬೋದು ನೋಡ್ರಿ. ಆಟ ಆಡುವಾಗ ಅವಸರ ಮಾಡ್ಬೋದು, ಅವಸರ ಮಾಡಬಾರ್ದು ಅಂತ ಹೇಳ್ತಾರ. ಆಗ ಅಜ್ಜ ಹೇಳ್ತಾನೆ, ಕಿಶೋರ ಅಕ್ಕ ಹೇಳಿದ್ದು ಸರಿ, ಅವಳ ಸೂಚನೆಯನ್ನು ಪಾಲಿಸಬೇಕು ಆಯ್ತಾ ಅಂತ. ನಿನ್ನ ಅಕ್ಕ ಹೇಳೋದು ಸರಿ ಐತಿ, ಅವಳೇನು ಸೂಚನೆ ಕೊಡ್ತಾಳಲ್ಲ ಅದನ್ನೆಲ್ಲ ನೀನು ಏನು ಮಾಡಬೇಕು ಪಾಲಿಸಬೇಕು ಅಂತ ಹೇಳ್ತಾ. ಆಗ ಏನು ಮಾಡ್ತಾನಪ್ಪ ಕಿಶೋರ, ಸೂಚನೆ ಅಂತ ಕೇಳ್ತಾನ ಅವನ ಶಬ್ದ. ಆಗ ಸೂಚನೆ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾನೆ ಯಾರಪ್ಪ, ಕಿಶೋರ. ಹೌದಾ? ಆಗ ಅಜ್ಜ ಹೇಳ್ತಾನ, ಸೂಚನೆ ಅಂದರೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು, ಏನು ಹೇಗೆ ಮಾಡಬೇಕು, ಏನನ್ನು ಮಾಡಬಾರ್ದು, ಹೆಂಗೆ ಆಟ ಆಡಬೇಕು, ಏನನ್ನು ಮಾಡಬಾರ್ದು ಅನ್ನೋದು ಅನ್ನೋ ಹೇಳಿಕೆಗಳು ಏನಿದಪ್ಪ ಇಲ್ಲೇ ಸೂಚನೆಗಳು ಅಂತ ತಿಳ್ಕೋಬೇಕು. ಅವನ ಸೂಚನೆಯನ್ನು ನಾವೇನು ಮಾಡಬೇಕು ಪಾಲಿಸ್ಬೇಕು. ಒಂದು ಆಟ ಇರ್ತೈತಪ್ಪ, ಆ ಆಟಕ್ಕೆ ಏನಿರ್ತೈತಪ್ಪ ಒಂದಷ್ಟು ನಿಯಮ ಇರ್ತಾವ, ಆ ನಿಯಮಗಳನ್ನು ನಾವು ನೋಡಿದ್ರೆ ಏನಾಗ್ತೈತಿ, ಆ ಆಟದಿಂದ ನಾವು ಹೊರಗಿಬಿಡ್ತೀವಿ. ಅದಕ್ಕಾಗಿ ಕಟ್ಟುನಿಟ್ಟಾಗಿ ನಾವು ಏನು ಮಾಡಬೇಕಪ್ಪ ಹೇಳಿ, ಆ ಸೂಚನೆಗಳನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಆಗ ಕಿಶೋರ್ ಹೇಳ್ತಾನೆ, ಆಯಿತು ಅಜ್ಜ, ಈಗ ಕುಂಟೆಬಲ್ಲಿ ಅಂಕನ ಬರೆಯೋನವೇ. ಕುಂಟೆಬಲ್ಲಿ ಕುಂಟೆಬಲ್ಲಿ ಅಂದ್ರೆಪ್ಪ ನೀವು ಕುಂಟಾಪಿ ಅಂತೀರಿ. ಹೌದಾ? ಚೌಕ ಮನಿ ಹಾಕಿ ಅದರೊಳಗಡೆ ಏನು ಮಾಡ್ತೀರಿ, ಎರಡು ಮನಿ ಮಾಡ್ತೀರಿ. ಹೌದಾ? ಎರಡು ಮನಿ ಅಂತಂದ್ರೆ ನಾಲ್ಕು ಚೌಕಗಳನ್ನ ಬರೆದು ಏನು ಮಾಡ್ತೀರಿ, ಕುಂಟಾಪಿ ಕುಂಟಪ್ಲಿ ಅಂತೀರಿ. ಹೌದಾ? ಇಲ್ಲಿ ಕುಂಟೆಬಲ್ಲಿ ಅದು. ಹೌದಾ? ಕುಂಟು ಒಂದು ಕಾಲಿಂದ ಏನು ಮಾಡೋದು, ಒಂದು ಕಾಲ ಮೇಲೆ ನಿಂದ್ರದು, ಆ ಒಂದೇ ಕಾಲಿನಿಂದ ಆ ಬಿಲ್ಲೆಯನ್ನು ಏನು ಮಾಡೋದು ಕುಂಟುಕೋತ, ಆ ಬಿಲ್ಲೆಯನ್ನು ಮುಂದಿನ ಮನೆಗೆ ಏನು ಮಾಡಬೇಕು, ಮುಂದಿನ ಚೌಕಕ್ಕೆ ಆ ಕಾಲಿನಿಂದ ಜಿಗಿಸೋದು. ಹೌದಾ? ಅದಕ್ಕೆ ಕುಂಟೆ ಬಿಲ್ಲೆ ಅಂತೀವಿ. ಹೌದಾ? ಆಗ ಆ ಅಜ್ಜ ಏನು ಹೇಳ್ತಾರೆ ನೋಡ್ರಿ, ಆ ಕುಂಟೆ ಬಿಲ್ಲೆ ಅಂಕನ ಬರೆಯೋಣ ನಾನು ಕೇಳ್ತಾನೆ. ಆಗ ಅಜ್ಜ ಏನು ಹೇಳ್ತಾರಪ್ಪ, ನೋಡು ಗಡಬಡಿ ಮಾಡಬೇಡ, ಎಷ್ಟು ಆದ್ರ ಅವಸರ ಮಾಡಬೇಡ, ಮೊದಲು ಕೇಳ್ಕೋ, ಸರಿಯಾಗಿ ಲಕ್ಷ ಕೊಟ್ಟು ಕೇಳ್ಕೋ. ಏನು ಹೇಳ್ತಾರ, ಮೊದಲು ಏನು ಮಾಡಬೇಕು, ನೆಲದ ಮೇಲೆ ಎಡಬಲಕ್ಕೆ ಹೊಂದಿಕೊಂಡೈತಿ ತಲಾ ನಾಲ್ಕು ಚೌಕಗಳು, ಎಡಕ ಬಲಕ ನೋಡಿ ಹೆಂಗೆ ಅದಪ್ಪ ಇದ, ಇದು ಹಿಂಗ. ಹೌದಾ? ಹಾ ಹೌದಾ?
ನಾಲ್ಕು ಚೌಕಗಳು ಹೌದಾ, ಒಂದು
ఉండడం మృదు నయ మృదు మృదు ఆమెలే ఆతుర ఆతుర గడి బిడి అవసర గడి బిడి అవసర గడి బిడి అవసర సిద్ధ తయారాగు 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 తళ్ళు అంటే మూకు తళ్ళు తళ్ళు అంటే మూకు నోడ్రి ಈಗ ನಾನು ಎಲ್ಲಿ ತನಕ ಈ ಶಬ್ದ ಪದದ ಅರ್ಥವನ್ನು ಬರ್ತೀನಿ ಅದನ್ನು ಬರೆದು ಏನ್ ಮಾಡ್ಬೇಕು ಈ ಪಾಠವನ್ನ ಪೇಜ್ ನಂಬರ್ 104 ತನಕ ನೋಡಿ 103 ಇಂದ 104 ತನಕ ಇದನ್ನ ನೀವು ಏನು ಮಾಡಬೇಕು ಓದಬೇಕು ನೋಡಿ ಪಾಠ ಆಡೋಣ ಬಾ ಇಲ್ಲಿಂದ ಇಲ್ಲಿಯವರೆಗೆ ಈ ಪಾಠವನ್ನು ಇವತ್ತು ಓದಿ ಆಮೇಲೆ ಈ ಪದಗಳ ಅರ್ಥವನ್ನು ಏನು ಮಾಡಬೇಕು ಐದೇ ಸಲ ಬರಿಬೇಕು ಮತ್ತು ಓದಬೇಕು ಹೌದಾ ಮುಂದಿನ ಅವಧಿಯಲ್ಲಿ ನಾವು ಇನ್ನ ಭೇಟಿಯಾಗೋಣ ಧನ್ಯವಾದಗಳು